ಹಾಯ್ ಹಲೋ ವೀಕ್ಷಕರೇ ಎಲ್ಲರೂ ಹೇಗೆ ದಿನ ಚೆನ್ನಾಗಿರಂತ ಭಾವಿಸ್ತಾ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಘೋಷಣೆಯನ್ನ ಮಾಡಿತ್ತು ಏನಪ್ಪಾ ಅಂತಂದರೆ ದೀಪಾವಳಿ ಹಬ್ಬಕ್ಕೆ ಬಂಪರ್ ಗಿಫ್ಟ್ ಅನ್ನು ನೀಡ್ತೇವೆ ಅಂತ ಹೇಳಿ ವೀಕ್ಷಕರ ಆ ಬಂಪರ್ ಗಿಫ್ಟ್ ಅನ್ನ ಈಗ ಆಲ್ರೆಡಿ ಎಲ್ಲಾ ಒಂದು ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಾಗೆ ಅಕ್ಕಿ ಯೋಜನೆಯ ಫಲಾನುಭವಿಗಳಿಗೆ ನೀಡಿರುವಂತದ್ದು ಹಾಗಾದ್ರೆ ಏನಪ್ಪ ಇದು ಗುಡ್ ನ್ಯೂಸ್ ಏನು ಜನಗಳಿಗೆ ನೀಡಿರುವಂತದ್ದು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎಷ್ಟು ಹಣ ಬಂದಿದೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗೋಣ ವೀಕ್ಷಕರೇ ಮೊದಲಿಗೆ ನಾನು ಈಗ ನಿಮಗೆ ತಿಳಿಸ್ಕೊಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿಯ ಹಣ ಒಟ್ಟು ಎರಡು ಸಾವಿರ ರೂಪಾಯಿ ಮೂರನೇ ಕಂತನ್ನ ಬಿಡುಗಡೆ ಮಾಡಿರುವಂತದ್ದು ಆದ್ರೆ ಮೊದಲನೇ ಕಂತಿನ ಹಣ ಜಮೆ ಆಗಿದೆಯಾ ಅಥವಾ ಇಲ್ವಾ ಅನ್ನುವಂತಹ ಒಂದು ಏನು ಇದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ತಿಳಿದು ಬಂದಿಲ್ಲ ಆದರೆ ಮೂರನೇ ಕಂತಿನ ಹಣ ಮೊದಲನೇ ಕಂತಿನ ಹಣ ಜೊತೆ ಜೊತೆಗೆ ಎರಡನೇ ಕಂತಿನ ಹಣ ಯಾರಿಗೆ ಜಮೆಯಾಗಿತ್ತೋ ಅವರಿಗೆ ಮೂರನೇ ಕಂತಿನ ಹಣವನ್ನು ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಬಿಡುಗಡೆಯನ್ನು ಮಾಡಿರುವಂಥದ್ದು ಇನ್ನು ಮೊದಲನೇ ಕಂತಿನ ಹಣ ಎರಡನೇ ಕಂತಿನ ಹಣ ಬರೆದನೇ ಇರೋರಿಗೆ ಏನಾಗಿದೆ ಅನ್ನುವಂಥದ್ದು ಇನ್ನೂ ಕೂಡ ಖಚಿತವಾದಂತಹ ಮಾಹಿತಿ ಬಂದಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಖಚಿತವಾದಂಥ ಮಾಹಿತಿ ಏನಾದರೂ ಕೂಡ ನಿಮಗೆ ಬೇಕಾದ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೊಸದಾಗಿ ನೀವು ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ವೈಟ್ ಮಾಡ್ತಾ ಇದೆ ಸೊ ನಿಜವಾಗ್ಲೂ ಕೂಡ ಕೃಷಿ ವಿಚಾರ ಏನಪ್ಪಾ ಅಂತಂದ್ರೆ ಮೊದಲನೇ ಕಂತು ಎರಡನೇ ಕಂತನ್ನು ಪಡ್ಕೊಂಡವ್ರಿಗೆ ಮೂರನೇ ಕಂತಿನ ಹಣ ರಿಲೀಸ್ ಆಗಿರುವಂಥದ್ದು ಈಗ ಆಲ್ರೆಡಿ ಮೊದಲನೇ ಕಂತು ಎರಡನೇ ಕಂತು ಯಾರಿಗೆ ಬಂದಿದೆಯೋ ಅವರು ಈಗಲೇ ನಿಮ್ಮ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಹೊಸ ಅಪ್ಡೇಟ್ ಜೊತೆ ಭೇಟಿ ಹಾಕ್ತೀನಿ ಕರ್ನಾಟಕ ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಿಡಿಯೋಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಿಮಗೆ ಹಣ ಬಂದಿದೆಯಾ ಅಥವಾ ಇಲ್ಲವಾಲ್ವಾ ಅನ್ನೋದನ್ನು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮಸ್ಕಾರ